ಆಗ್ರಹಿಸಿ ಕಬ್ಬು ಬೆಳೆಗಾರರು ರಾಜಧಾನಿಯಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ನಿನ್ನೆ ನಗರದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ನ್ಯಾಯ ಸಿಗುವ ತನಕ ಹೋರಾಟ ಮುಂದುವರಿಸುವುದಾಗಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ಹಾಗೂ ಎಸ್ಎಪಿ ಕಾಯ್ದೆ ಜಾರಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಉಗ್ರ ಪ್ರತಿಭಟನೆಗೆ ಇಳಿದಿದ್ದಾರೆ. ಮಂಡ್ಯ, ಚಾಮರಾಜನಗರ, ಬಿಜಾಪುರ, ಇಂಡಿ ಮುಂತಾದೆಡೆಯಿಂದ ಬಂದಿರುವ ರೈತರು ನಿನ್ನೆ ದಿನವಿಡೀ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಆದರೆ ಯಾವೊಬ್ಬ ಸಚಿವನೂ ಇತ್ತ ತಲೆ ಹಾಕಲಿಲ್ಲ. ಹೀಗಾಗಿ ರೈತರು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ವರದಿ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರನ ಕಾನೂನನ್ನು ಮಾಡಬೇಕು, ತತ್ಕ್ಷಣವೇ ಎಸ್ಎಪಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಒಂದು. ಎರಡನೇದಾಗಿ ಈ ವರ್ಷದ ಕಬ್ಬಿನ ಹಣ ಬಾಕಿ ಕೊಡಬೇಕಾಗಿತ್ತು. ಕಳೆದ ತಿಂಗಳು ಮುಖ್ಯಮಂತ್ರಿಗಳು ಸಭೆ ಮಾಡಿ ಒಂದು ತಿಂಗಳ ಒಳಗಾಗಿ ಕಾರ್ಖಾನೆಗಳು ಹಣವನ್ನು ಬಾಕಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕಳೆದ ತಿಂಗಳು ವಿಧಾನಸೌಧದಲ್ಲಿ ರೈತ ಮುಖಂಡರ ಸಭೆ ನಡೆಸಿದ್ದ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಿದರು. ಆದರೆ ಅದು ಇಲ್ಲಿಯವರೆಗೂ ಜಾರಿಗೆ ಬಂದಿಲ್ಲ. ಇದು ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನಿಸುವಂತೆ ಮಾಡಿದೆ. ಸಲ ಮೀಟಿಂಗ್ ಆಯಿತು, ಒಂದು ತಿಂಗಳಲ್ಲೆಲ್ಲ ಹಿಂದಿನ ಬಾಕಿ ಕೊಡಬೇಕು, 8, 9, 9, 10 ಸಾವಿರದಿಂದಲೇ ಕೊಡಬೇಕಂತ ಆಗಿತ್ತು. ಒಂದು ಪೈಸೆ ರಿಲೀಸ್ ಮಾಡಲಿಲ್ಲ. ಅದು ಈ ಸಲದ 2,000 ಕೊಡಬೇಕಂತ ಮುಖ್ಯಮಂತ್ರಿ ಹೇಳಿದರು. ಅದು ಕೂಡ ಅವರು ಕಾರ್ಖಾನೆಯವರು ನಿರ್ಣಯ ತೆಗೆದುಕೊಳ್ತಾ ಇಲ್ಲ. ಆಮೇಲೆ ಅವರು ಪ್ರೈವೇಟ್ ಒಂದು ಆರ್ಗನೈಸೇಷನ್ ಮಾಡಿ 1,800 ಮಾತ್ರ ನಾವು ಕೊಡ್ತೇವೆ ಅಂತ ಮಾತನ್ನು ಹೇಳಿದರು. ಒಟ್ಟಿನಲ್ಲಿ ಅನ್ನದಾತರ ವಿಷಯದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮುಂದುವರೆದಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ನ್ಯಾಯ ಒದಗಿಸಬೇಕಿದೆ. ಅಶ್ವಥ್ ಎಸ್ಎನ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.